ಹಾಯ್ ಗೈಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೆನ್ನೆ ನೋಡಿದ್ರಲ್ಲ ನಂದು ಅವಸ್ಥೆ ಯಾವ ಥರ ಆಯಿತು ಅಂತ. ಟ್ರೈನು ಮಿಸ್ ಆಯಿತು, ಬಸ್ಸು ಮಿಸ್ ಆಯಿತು, ಲಾಸ್ಟಿಗೆ ನೈಟ್ ಬಸ್ಸಿಗೆ ಬಂದೆ. ಸೊ ಮಾರ್ನಿಂಗ್ 3:30 ರೀಚ್ ಆದೆ. ಇಲ್ಲಿವರೆಗೂ ಚಂದ ನಿದ್ದೆ ಮಾಡಿದೆ ನಾನು. ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 12:30 ಆಗ್ತಾ ಬಂತು ಮಧ್ಯಾಹ್ನ. ಸೊ ಇವತ್ತು ವೈಕುಂಠ ಏಕಾದಶಿ ಇದೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗ್ಬೇಕು, ಹಾಗೆ ಸ್ವಲ್ಪ ಹೊರಗಡೆ ಶಾಪಿಂಗ್ ಇದೆ, ಶಾಪಿಂಗಿಗೂ ಹೋಗಬೇಕು. ಇವಾಗ ಅಮ್ಮ ಬ್ರೇಕ್ಫಾಸ್ಟಿಗೆ ಕರಿತಿದ್ದಾರೆ, ಕೆಳಗಡೆ ಹೋಗೋಣ ಬನ್ನಿ, ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಮತ್ತೆ ಅಮ್ಮನ ಮೀಟ್ ಮಾಡಿಸ್ತೀನಿ. ಇವರು ನಮ್ಮ ಅಜ್ಜಿ. ಅಜ್ಜಿ ಹಾಯ್. ಹಾಯ್. ಹೆಂಗನ್ಸಿದೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು? ಚೆನ್ನಾಗಿ ಮಾಡ್ತಾ ಇದೀಯಾ, ಚೆನ್ನಾಗಿ ಮಾಡು. ಖುಷಿ ಆಯಿತು ನೀನು ಮಾಡಿದ್ದು ನೋಡಿ. ನಮ್ಮ ಅಜ್ಜಿ ಖುಷಿ ಆಯ್ತು ಅಂತ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಚೆನ್ನಾಗಿ ಮಾಡ್ತಾ ಇದೀಯಾ, ಮಾಡು, ಚೆನ್ನಾಗಿ ಮುಂದೆ ಬಾ. ಥ್ಯಾಂಕ್ ಯು. ನೋಡಿ, ನಂದು ಬ್ರೇಕ್ಫಾಸ್ಟ್ ಬಂತು, ದೋಸೆ ಮತ್ತು ಪಾಲಕ್ ಪನ್ನೀರ್. ನೆನ್ನೆ ನಾನು ಬೇಗ ಬರ್ತೀನಿ ಅಂತ ಅಮ್ಮ ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡಿದ್ರಂತೆ. ಸೊ ನಾನು ಇವತ್ತು ಮಾರ್ನಿಂಗ್ ಬಂದಿರೋದಕ್ಕೆ ದೋಸೆ ಮತ್ತು ಪಾಲಕ್ ಪನ್ನೀರ್ ಇದೇ ನಂದು ಬ್ರೇಕ್ಫಾಸ್ಟ್. ಇವಾಗ ನಾವು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ, ಏನೋ ಸ್ವಲ್ಪ ಐಟಮ್ಸ್ ತೊಗೊಂಡು ಬರೋದಿತ್ತು. ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡ್ಬರ್ತೀನಿ ಅಂತ. ಹಾಗೆ ನಮ್ಮ ಅಮ್ಮನ ಮೀಟ್ ಮಾಡಿಸ್ತೀನಿ. ಇವರೇ ನಮ್ಮಮ್ಮ ಗಿರ್ಜಾ, ಗಿರ್ಜಮ್ಮ ಅಂತ. ಹಾಯ್ ಅಳಮ್ಮ. ಹಾಯ್. ಹೆಂಗ ಅನಿಸ್ತಿದೆ ನಿನಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು? ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತಾ ಇದೀಯಾ, ಚೆನ್ನಾಗಿ ಮಾಡು. ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿದ್ದೀನಿ, ಹೌದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಓಕೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ಗಳೆಲ್ಲ. ತುಂಬ ಚೆನ್ನಾಗಿದೆ ಕಣಪ್ಪ, ಚೆನ್ನಾಗಿ ಮಾಡು. ಓಕೆ, ನೋಡಿದ್ರಲ್ಲ ನಮ್ಮಮ್ಮ, ನಾನು ಕ್ರೇಜಿ ಅಂದರೆ ನಮ್ಮಮ್ಮ ನನಗಿಂತ ಕ್ರೇಜಿ. ಇನ್ನೂ ನಿಮಗೆ ವೀಡಿಯೋಗಳು ಬರುತ್ತೆ ನೋಡಿ, ಗೊತ್ತಾಗುತ್ತೆ ನಮ್ಮಮ್ಮ ಹೆಂಗೆ ಅಂತ. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಮ್ಮ? ಸ್ವಲ್ಪ ಟೌನಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಹಬ್ಬದ್ದು. ಹಂಗೆ ಟೌನ್ ಏನು ಕೊಡಿಸ್ತೀಯ ನನಗೆ? ಏನು ಡ್ರೆಸ್ ಬೇಕಾ? ಡ್ರೆಸ್ ತಗೋ. ನೋಡಿ ನಮ್ಮಮ್ಮ ನನ್ನ ಕೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಕೊಡಿಸ್ತಾರೆ. ಸೀರೆ ತಗತ್ತೀಯಾ? ಸೀರೆ ಉಡ್ಸ್ಕೊಳ್ಳೋದಾದ್ರೆ ಸೀರೆ ತಗೋ. ಓಕೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬಾ ಶಾಪಿಂಗ್ ಮಾಡ್ಕೊಂಡು ಬರೋಣ. ಓಕೆ, ಈಗ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅದಕ್ಕೆ. ಸೊ ಬನ್ನಿ. ಸೊ ಗೈಸ್, ಇವಾಗ ಮನೆಯಿಂದ ಹೊರಟ್ವಿ ನಾವು ಹಬ್ಬಕ್ಕೆ. ಆ್ಯಕ್ಚುಲಿ ನಾನು ಲಾಸ್ಟ್ ಕೇವ್ ಅಂದರೆ ಗುಹೆ ವೀಡಿಯೋ ಹಾಕಿದ್ದೆ, ಅದು ಆ್ಯಕ್ಚುಲಿ ಹಬ್ಬ ಆದಮೇಲೆ ನಾವು ಹೋಗಿದ್ದಲ್ಲಿಗೆ. ನಾನು ಮೇನ್ ರೀಸನ್ ಭದ್ರಾವತಿಗೆ ಬಂದಿದ್ದೆ ಹಬ್ಬಕ್ಕೆ ಹೋಗಬೇಕು ಅಂತ. ನನಗೆ ಅದು ಎಕ್ಸೈಟ್ಮೆಂಟ್ ತಾಳೋಕ್ಕಾಗ್ದಲ್ಲೇ ಫಸ್ಟು ವೀಡಿಯೋ ಹಾಕಬೇಕು ಹಾಕಬೇಕು ಅಂತೇಳಿ ಫಸ್ಟು ಆ ವೀಡಿಯೋನ ಎಡಿಟ್ ಮಾಡಿ ಹಾಕಿದ್ದು. ಇವಾಗ ಮನೆಯಿಂದ ಹೊರಟ್ವಿ. ಇದು ನಮ್ಮದು ಪೇಪರ್ ಟೌನು. ನೋಡಿ, ಇಲ್ಲಿ ಹಿಂದೆ ಎಲ್ಲ ನೀವು ಮನೆ ಹೋಗಿದ್ದು ನೋಡಿದ್ರಲ್ಲ, ಅದೆಲ್ಲ ಫುಲ್ಲು ಖಾಲಿ ಖಾಲಿ ಇದೆ. ಯಾಕೆ ಅಂದರೆ ಭದ್ರಾವತಿಯಲ್ಲಿ ಇದ್ದವರಿಗೆಲ್ಲ ಗೊತ್ತಿರುತ್ತೆ ನಮ್ಮ MPM ಫ್ಯಾಕ್ಟ್ರಿ ಬಂದು ಕ್ಲೋಸ್ ಆಗಿದೆ ಅಲ್ವಾ. ಸೊ ಮುಂಚೆ ಅದು ಕ್ವಾರ್ಟರ್ಸ್ ಇತ್ತು, ಅದು ಪೂರ್ತಿ ಕ್ವಾರ್ಟರ್ಸ್, ಅಲ್ಲಿ ವರ್ಕ್ ಮಾಡ್ತಿದ್ದವರಿಗೆಲ್ಲ ಅದು ಮನೆ ಇತ್ತು. ಸೊ ಇವಾಗ ನೋಡಿ, ಎಲ್ಲ ಕಾಲು ಖಾಲಿಯಾಗಿ ಹೋಗ್ಬಿಟ್ಟಿದೆ. ನಮಗಂತೂ ತುಂಬ ಬೇಜಾರಾಗುತ್ತೆ ಅಲ್ಲಿ, ಅದು ಯಾವಾಗಲೂ ಆ ರೋಡಿಗೆ ಹೋಗ್ಬೇಕಾದಂತೂ ಸಿಕ್ಕಾಪಟ್ಟೆ ಬೇಜಾಗುತ್ತೆ. ಇದೆಲ್ಲ ರೋಡೆಲ್ಲ ತುಂಬ ನೆನಪಾಗುತ್ತೆ, ಯಾಕಂದರೆ ನಾವು ಈ ಕಡೆ ಕಾಲೇಜು ಸ್ಕೂಲಿಗೆಲ್ಲ ಓಡಾಡಿದ ರೋಡ್ ಇದ್ದವು. ಇವಾಗ ನೋಡಿ, ಹಿಂಗಿದೆ ನಮ್ಮ ಭದ್ರಾವತಿ. ನಾವು ಆ್ಯಕ್ಚುಲಿ ಹೊರಟಿದ್ದು ಮಧ್ಯಾಹ್ನ ಆಗಿತ್ತು, ಯಾಕಂದರೆ ಅವತ್ತು ಹಿಂದಿನ ದಿನ ನಂದು ಟ್ರೈನ್ ಬೇರೆ ಮಿಸ್ ಆಗಿತ್ತಲ್ಲ, ನಾನು ವೀಡಿಯೋ ಹಾಕಿದ್ನಲ್ಲ ಅವತ್ತು. ಸೊ ನಾನು ಮಧ್ಯರಾತ್ರಿ ಬಂದಿದ್ದು, 3:30-4:00 ಮಾರ್ನಿಂಗ್ ನಾನು ರೀಚ್ ಆಗಿದ್ದು. ಸೊ ಮನೆಗೆ ಬಂದು ಫ್ರೆಶಪ್ ಆಗಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಿ ಅವತ್ತು ನಾನು ಲೇಟಾಗಿ ಎದ್ದೆ. ಸೊ ಲೇಟಾಗಿ ಎದ್ದಾದ್ಮೇಲೆ ಇಲ್ಲಿಗೆ ರೆಡಿ ಆಗಿಬಿಟ್ಟು ಹೊರಟಿದ್ದು. ಇದು ನೋಡಿ ನಮ್ಮದು ಆಕಾಶವಾಣಿ, ನಮ್ಮ ಭದ್ರಾವತಿಲಿ ಇದ್ದವ್ರಿಗೆ ಗೊತ್ತಿರುತ್ತೆ ನಮ್ಮ ಭದ್ರಾವತಿ ಆಕಾಶವಾಣಿ ಇದು. ಯಾರು ನೋಡಿಲ್ಲ ನೋಡ್ಕೊಂಬಿಡಿ ಇಲ್ಲೇ. ಸೊ ಇವಾಗ ಇಲ್ಲಿಂದ ಹೊರಟ್ವಿ, ಸ್ವಲ್ಪ ಶಾಪಿಂಗ್ ಇತ್ತು. ನಮ್ಮಮ್ಮ ಬೇರೆ ಮೊಬೈಲ್ ಬೇರೆ ನೀರಲ್ಲಿ ಬೆಳೆಸ್ಕೊಂಡು ಹಾಳು ಮಾಡ್ಕೊಂಡಿದ್ರು. ಸೊ ಹಾಗೆ ಹಬ್ಬದ ಐಟಮ್ಸ್ ಎಲ್ಲ ತರದಿತ್ತು. ನಾಳೆನೇ ಹಬ್ಬ ಇರೋದ್ರಿಂದ ನಮಗೆ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ಬೇಗನೆ ಹೊರಟ್ವಿ. ಇದು ನೋಡಿ ನಮ್ಮದು ಭದ್ರಾವತಿ, ಇದು VSL ಸ್ಟೇಡಿಯಂ. ಇದು ತುಂಬ ಏನೋ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ, ಆವಾಗ ಕಾಲೇಜ್ ಟೈಮಲ್ಲೆಲ್ಲ ಇಲ್ಲೆಲ್ಲ ಓಡಾಡಿದ್ದು ತುಂಬ ನೆನಪಾಗುತ್ತೆ. ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ, ರೋಡ್ ಮಧ್ಯದಲ್ಲಿ ಈ ಥರ ಎಲ್ಲ ಏನೋ ಗಿಡಗಳು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಅಂದರೂ ನಮ್ಮ ಭದ್ರಾವತಿ ಮಾತ್ರ ಸಕ್ಕತ್ತಾಗಿದೆ, ಎಲ್ಲರಿಗೂ ಅಷ್ಟೇ, ಅವ್ರವ್ರೂರು ಅವ್ರಿಗೆ ಇಷ್ಟ ಇರುತ್ತೆ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಮ್ಮ ಊರು ನೋಡಿ. ನಮ್ಮ ಭದ್ರಾವತಿಯಿಂದ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ, ಹಾಗೆ ವೀಡಿಯೋನ ಶೇರ್ ಮಾಡಿ. ನನಗೆ ಗೊತ್ತು ಏನು ನೀವೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ ನನ್ನದು ವೀಡಿಯೋಸ್ ಎಲ್ಲರೂ ನೋಡ್ತಾ ಇದ್ದೀರಾ ಅಂತ. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಎಲ್ಲನೂ ವೀಡಿಯೋಸ್ನೆಲ್ಲ ಶೇರ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವಾಗ
ಹೋಗೋಣ ಬನ್ನಿ. ಫಸ್ಟು ಅಮ್ಮಂಗೆ ಒಂದು ಮೊಬೈಲ್ ತೊಗೊಳ್ಬೇಕು. ಸೊ ಮೊಬೈಲ್ ತೊಗೊಂಡು ಹಂಗೆ ಸ್ವಲ್ಪ ಜ್ಯುವೆಲ್ರಿ ಶಾಪಿಗೆ ಹೋಗ್ಬೇಕಿತ್ತು. ಏನೋ ಅದು ತೋರಿಸ್ತೀನಿ ಲಾಸ್ಟಿಗೆ ನಾವು ಏನೇನು ತೊಗೊಂಡ್ವಿ ಅಂತ. ಮತ್ತು ಮೊನ್ನೆನೂ ನಾನು ಅಲ್ಲಿ ಮಾಲಲ್ಲಿ ಏನು ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ನನಗೆ ತೋರ್ಸೋಕ್ಕಾಗಲಿಲ್ಲ. ಸೊ ಇವಾಗ ಬೇಗ ಬೇಗ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಏನೇನಿದೆ ಅಂತ. ನೋಡಿ, ಇದು ನಮ್ಮದು ಭದ್ರಾವತಿ ಹಾಲಪ್ಪ ಸರ್ಕಲ್ಲು. ಸೊ ಇವಾಗ ಇಲ್ಲಿಂದ ಹೋಗೋಣ. ಅಂದರೂ ಬಿಸಿಲು ಮಾತ್ರ ಸಿಕ್ಕಾಬೇಟೆ ಇದೆ ಎಲ್ಲ ಕಡೆಯೂ ಅಷ್ಟೇ ಅನಿಸುತ್ತೆ. ಏನು ಬೆಂಗಳೂರಲ್ಲಿ ನಾವು ವರ್ಕ್ ಮಾಡ್ತಿರ್ತೀವಿ, ಹೊರಗಡೆನೇ ಹೋಗೋದಿಲ್ಲ, ಬಿಸಿಲು ಗೊತ್ತೇ ಆಗೋದಿಲ್ಲ. ಈ ಥರ ಹೊರಗಡೆ ಬಂದಾಗಲೇ ಗೊತ್ತಾಗೋದನ್ಸುತ್ತೆ ನಮಗೆಲ್ಲ. ಸೊ ಚೆನ್ನಾಗಿತ್ತು, 3 ಡೇಸ್ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು ನಾನು ಊರಲ್ಲಿ. ನನಗಾದರೆ ಟೈಮೇ ಸಾಕಾಗಲಿಲ್ಲ. ಈ ಸತಿ ಬೇರೆ ವ್ಲಾಗ್ ಎಲ್ಲ ಮಾಡ್ಕೊಂಡು ನನಗೆ ಎಲ್ಲೂ ಮನೆಯಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ. ನೋಡಿದ್ರಲ್ಲ, ಇಲ್ಲಿ ಅಮ್ಮ ಮೊಬೈಲ್ ತೊಗೊಂಡ್ರು. ನಮಗೆ ಗೊತ್ತಿರೋ ಶಾಪೇ, ಸೊ ಅಲ್ಲಿಗೆ ಹೋಗಿಬಿಟ್ಟು ತೊಗೊಂಡ್ವಿ ಮೊಬೈಲ್. ಯಾಕಂದರೆ ನಾನು ಹೋಗಬೇಕಿತ್ತಲ್ಲ ಇನ್ನು ನಾಡಿದ್ದು, ಹಂಗಾಗಿ ಅಲ್ಲೇ ತೊಗೊಂಡ್ವಿ. ಇವಾಗ ಅದೇ ಜ್ಯುವೆಲ್ರಿ ಶಾಪಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಸ್ವಲ್ಪ ಐಟಮ್ ತೊಗೋಬೇಕು ಅಂತ. ಸೊ ಇವಾಗ ನಾವು ಇಲ್ಲಿಗೆ ಬಂದ್ವಿ, ಬನ್ನಿ ಒಳಗೆ ಹೋಗೋಣ. ಸೊ ಇಲ್ಲಿ ಪರ್ಚೇಸ್ ಮಾಡಿದ್ವಿ. ಏನು ಪರ್ಚೇಸ್ ಮಾಡಿದೆ ಅಂತ ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಇಲ್ಲಿಂದ ನಾವು ಹೊರಟ್ವಿ. ಎಲ್ಲಿಗೆ ಹೊರಟ್ವಿ ಅಂದರೆ ನಮ್ಮ ಅಕ್ಕನ ಮನೆ, ಅಂದರೆ ನಮ್ಮ ಅತ್ತೆ ಮಗಳಿದ್ದಾರೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರ ಮಕ್ಕಳೆಲ್ಲ ಇದ್ದಾರೆ, ತೋರಿಸ್ತೀನಿ ಬನ್ನಿ ನಿಮಗೆ. ಏನ್ ಬರೀತಿದ್ಯ ಮಗ? ಏನ್ ಬರ್ತಿದ್ಯ? ಸೈಲೆಂಟ್ ಆಗಿರ್ಬೇಕು. ನಾನು ಮತ್ತೆ ಕುಡಿದು ಚಿನ್ನಿ ನನಗೆ ಹೇಳು, ಬೇಗ ಬಾ, ಬೇಗ ಬಾ, ಬಾಯ್ ಬಾಯ್ಕ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಇವಾಗ ಮನೆ ಹತ್ರ ಬಂದ್ವಿ. ಯಾಕಂದರೆ ಸಂಜೆ ಹಬ್ಬ ಇತ್ತು, ದೇವ್ರು ಬರ್ತಾ ಇತ್ತು ಮನೆ ಹತ್ರ, ಅದಕ್ಕೆ ಬೇಗನೆ ಅಲ್ಲಿಂದ ಹೊರಟು ಬಂದ್ವಿ. ನೋಡಿದ್ರಲ್ಲ ಎಲ್ಲೆಲ್ಲಿಗೆ ಹೋಗಿ ಬಂದ್ವಿ ಅಂತ. ಇವಾಗ ತೋರಿಸ್ತೀನಿ ಏನೇನು ಶಾಪ್ ಮಾಡಿದ್ದೀವಿ ಅಂತ. ಮೊನ್ನೆ ಮಾಲಲ್ಲಿ ಹೋದಾಗಲೂ ಏನೇನು ಡ್ರೆಸ್ ತೊಗೊಂಡೆ ಅಂತ ತೋರಿಸಿರ್ಲಿಲ್ಲ, ಇವಾಗೆಲ್ಲನೂ ತೋರಿಸ್ತೀನಿ. ಫಸ್ಟು ಎಲ್ಲಿಂದ ಶುರು ಮಾಡಲಿ? ಇವತ್ತು ಅಮ್ಮ ನಾವು ಅದ್ರ ಹೇಳಿದ್ವಲ್ಲ ಬೆಳ್ಳಿ ಐಟಮ್ ತೊಗೊಳಕ್ಕೆ ಹೋಗಿದ್ವಿ ಅಂತ. ಇದೆ ಇದು ನೋಡಿ, ಬೆಳ್ಳಿ ಚುಂಬು ಚೆನ್ನಾಗಿದೆ. ಕಳ್ಸಿ ಆಡೋದಕ್ಕೆ ಬೇಕು ಅಂತ ಕೇಳ್ತಾಯಿದ್ರು. ಸೊ ಹೋಗ್ಬಿಟ್ಟು ಇದನ್ನು ತೊಗೊಂಡ್ಬಂದ್ವಿ, ಡಿಸೈನ್ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಈ ಥರ ಇದೆ, ಲಕ್ಷ್ಮೀ ಗಣಪತಿ ಎಲ್ಲ ಇದೆ ಇದರಲ್ಲಿ, ಇಲ್ಲಿ ಮೇಲ್ಗಡೆ ಎಲ್ಲ. ಸೊ ಇದು ಚೆನ್ನಾಗಿದೆಲ್ಲ, ಕಮೆಂಟ್ ಮಾಡಿ ಹೇಗಿದೆ ಅಂತ ಡಿಸೈನು. ಆಮೇಲೆ ಮೊನ್ನೆ ಅಮ್ಮ ಫೋನ್ ನೀರಲ್ಲಿ ಬೀಳ್ಸ್ಕೊಂಡು ಹಾಳು ಮಾಡ್ಕೊಂಡ್ಬಿಟ್ಟಿದ್ರು, ಸೊ ಅವ್ರಿಗೊಂದು ಫೋನ್ ತೊಗೊಂಬರಕ್ಕೆ ಅಂತ ಹೋಗಿದ್ವಿ. ಇದೆ ಒಪ್ಪೋ A55, ಅವ್ರು ಇದೇ ಇಷ್ಟಪಟ್ಟರು. ಸೊ ಏನು ಸೆಟ್ ಮಾಡಿಲ್ಲ, ತೊಗೊಂಡು ಹಂಗೆ ಬಂದಿದ್ದೀವಿ. ಇದೆ
ಚೆನ್ನಾಗಿದೆ, ಅದೊಂದು ತಗೊಂಡ್ವಿ. ಅದಕ್ಕೆ ಇದು ಇಯರ್ಫೋನ್ ಏನೋ ಗಿಫ್ಟ್ ಅಂತ ಕೊಟ್ಟರು ಫ್ರೀಯಾಗಿ ಅಂತ. ಸೊ ಇದು ಇದೊಂದು, ಇದು ಮೊನ್ನೆ ನಾನು ಮಾಲಿಗೆ ಹೋಗಿದ್ನಲ್ಲ ಅವಾಗ ಬಟ್ಟೆ ತೊಗೊಂಬಂದಿದ್ದು. ಆ್ಯಕ್ಚುಲಿ ನಾನು ನಿಮಗೆ ಮಾಲ್ ತೋರಿಸ್ಬೇಕು ಅಂತ ಹೋಗಿದ್ದು, ನನಗೆ ಟೈಮ್ ಆಗ್ದಲ್ಲ, ನಿಮಗೆ ಗೊತ್ತು ಟ್ರೈನೆಲ್ಲ ಮಿಸ್ ಆಗಿದ್ದು, ನಾನು ಹೇಳಿದ್ದೀನಿ ಬ್ಲಾಗಲ್ಲಿ. ಹಾಗಾಗಿ ಬರೀ ಡೈರೆಕ್ಟು ಲೈಫ್ ಸ್ಟೈಲಿಗೆ ಹೋಗ್ಬಿಟ್ಟು ಅಲ್ಲಿ ಬರೀ ಮೂರು ಟಾಪ್ ತೊಗೊಂಡು ಬಂದಿದ್ದೀನಿ. ನನಗೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಒಂದಿನ ಫ್ರೀ ಮಾಡ್ಕೊಂಡು ಹೋಗ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ಸೊ ಇವಾಗ ತಂದಿರೋ ಮೂರು ಡ್ರೆಸ್ಸಲ್ಲಿ ತೋರಿಸ್ತೀನಿ ನೋಡಿ. ಇದು ಒಂದು ಟಾಪು, ಇದು ಒಂದು ಟಾಪು, ಚೆನ್ನಾಗಲ್ಲ. ಇದು ಅದು ಕೋಡ್ ಬ್ರ್ಯಾಂಡ್. ಸೊ ನೆಕ್ಸ್ಟ್ ಇದೊಂದು ತಗೊಂಡೆ, ಇದು ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ. ಇದು ಸೇಮ್ ಕೋಡ. ನೆಕ್ಸ್ಟ್ ಇದೊಂದು ತೊಗೊಂಡೆ, ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಆಗ್ದಾಗ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ಮೂರೇ ಶಾಪ್ ಮಾಡೋಕೆ ಆಗಿದ್ದು ನನಗೆ, ಟೈಮ್ ಸಿಗಲಿಲ್ಲ. ನನಗಿನ್ನೂ ಸ್ಯಾಟಿಸ್ಫೈ ಆಗಿಲ್ಲ ಇದು ಡ್ರೆಸ್ ತೊಗೊಂಡಿರೋದು. ಒಂದು ದಿನ ಫ್ರೀ ಮಾಡ್ಕೊಂಡು ಈಗ ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಹೋದಾಗ ಹೋಗ್ಬಿಟ್ಟು ಮತ್ತೆ ಶಾಪ್ ಮಾಡ್ತೀನಿ. ಸೊ ಇವತ್ತು ನಮ್ಮದು ಶಾಪಿಂಗ್ ಎಲ್ಲ ಮುಗೀತು ಇಲ್ಲಿಗೆ. ನಾನು ಅವತ್ತು ಮೊನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸಪ್ರೇಟಾಗಿ ಎಲ್ಲ ಒಂದೇ ವೀಡಿಯೋದಲ್ಲಿ ತೋರಿಸ್ಬೋದು ಅಂತ ವ್ಲಾಗ್ ಮಾಡಿದೆ. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನನಗೆ ಈಗ ಸಪೋರ್ಟ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಕ್ಕೆ ಈ ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತಿದ್ದೀನಿ ಅಂತ ಅಂದರೆ, ನೆಕ್ಸ್ಟ್ ಎಲ್ಲ ನಾಳೆ ಹಬ್ಬದ ವ್ಲಾಗ್ ಬರುತ್ತೆ, ಇವಾಗ ದೇವರು ಮೆರವಣಿಗೆಗೆ ಬರುತ್ತೆ ಮನೆ ಹತ್ರ. ಸೊ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದಕ್ಕೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಹಬ್ಬದ ವ್ಲಾಗ್ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.